ಸ್ನೇಹಿತರೆ, ಮತ್ತೊಂದು ಯುದ್ಧ ಆರಂಭವಾಗಿದೆ. ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಸುಮಾರು 100 ವರ್ಷಗಳಿಗೂ ಹಿಂದಿನ ದ್ವೇಷವು ಈಗ ಯುದ್ಧದಂತಹ ಭಯಾನಕ ತಿರುವನ್ನು ಪಡೆದುಕೊಂಡಿದೆ. ಮೊನ್ನೆ ಪ್ಯಾಲೆಸ್ತೀನ್ನ ಹಮಾಸ್ ಬಂಡುಕೋರರು ಇಸ್ರೇಲ್ ಮೇಲೆ ಅನಿರೀಕ್ಷಿತ ದಾಳಿ ಆರಂಭಿಸಿದ್ದಾರೆ. ಭೂಮಿ, ಆಗಸ, ಸಮುದ್ರದ ಮೂಲಕ ಹಠಾತ್ ಆಕ್ರಮಣವನ್ನ ಮಾಡಿದ್ದಾರೆ. ಸಾವಿರಾರು ರಾಕೆಟ್ಗಳು ಇಸ್ರೇಲ್ನತ್ತ ತೂರಿ ಬಂದಿವೆ. ಗಡಿ ದಾಟಿ ಬಂದ ಬಂಡುಕೋರರು ಮನ ಬಂದಂತೆ ಇಸ್ರೇಲಿಯನರ ಮೇಲೆ ಗುಂಡಿನ ಮಳೆಗರೆದಿದ್ದಾರೆ. ಮಹಿಳೆಯರು, ಮಕ್ಕಳು, ಯೋಧರು ಸೇರಿ ಸಿಕ್ಕ ಸಿಕ್ಕವರನ್ನ ಅಪಹರಿಸಿ ಒತ್ತೆಯಲ್ಲಿಟ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಬಲಿಷ್ಠ ರಾಷ್ಟ್ರವಾದ ಇಸ್ರೇಲ್ ಕೂಡ ಯುದ್ಧವನ್ನ ಘೋಷಿಸಿದೆ. ಗಾಜಾ ಪಟ್ಟಿಯನ್ನ ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿ ಆರಂಭಿಸಿದೆ. ಇತ ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರ ರಕ್ತದಾಹಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಂತೆಯೇ ಅತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ನ ಕ್ಷಿಪಣಿಗಳ ಮಳೆಗೆ ನೂರಾರು ಮುಗ್ಧ ನಾಗರಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯುದ್ಧ ಅಂದ್ರೆ ಹಾಗೆಯೇ, ಯಾರದ್ದು ರಕ್ತದಾಹಕ್ಕೆ ಮತ್ಯಾರೋ ಬಲಿಯಾಗೋದು, ಯಾರದ್ದು ದ್ವೇಷದ ಬೆಂಕಿಗೆ ಮತ್ಯಾರೋ ಸುಟ್ಟು ಹೋಗೋದು. ಈಗಾಗಲೇ ರಷ್ಯಾ ಯುಕ್ರೇನ್ ಯುದ್ಧದಿಂದ ಇಡೀ ಜಾಗತಿಕ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲವಾಗಿದೆ. ಈ ಆಘಾತದಿಂದ ಇನ್ನೂ ಜಗತ್ತು ಮೇಲೆದ್ದಿಲ್ಲ. ಅಷ್ಟರಲ್ಲೇ ಮತ್ತೊಂದು ಘೋರ ಕದನಕ್ಕೆ ಜಗತ್ತು ಸಾಕ್ಷಿಯಾಗ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಬಿಕ್ಕಟ್ಟು ಇಂದು ನಿನ್ನೆಯದಲ್ಲ. ಮೊದಲ ವಿಶ್ವ ಯುದ್ಧದಲ್ಲಿ ಒಟ್ಟೋಮನ್ ಸಾಮ್ರಾಜ್ಯವನ್ನು ಸೋಲಿಸಿದ ಬಳಿಕ ಪ್ಯಾಲೆಸ್ತೀನ್ ಅನ್ನ ಬ್ರಿಟನ್ ವಶಕ್ಕೆ ಪಡೆದುಕೊಳ್ತು. ಆಗ ಪ್ಯಾಲೆಸ್ತೀನ್ನಲ್ಲಿ ಇದ್ದಿದ್ದು ಯಹೂದಿ ಅಲ್ಪಸಂಖ್ಯಾತರು ಮತ್ತು ಅರಬ್ ಬಹುಸಂಖ್ಯಾತರು. ಇಸ್ರೇಲ್ ಎಂಬ ದೇಶವೇ ಆಗ ಇರಲಿಲ್ಲ. ಪ್ಯಾಲೆಸ್ತೀನ್ ಅನ್ನ ಯಹೂದಿಯನರಿಗೆ ರಾಷ್ಟ್ರೀಯ ನೆಲೆಯಾಗಿ ಸ್ಥಾಪಿಸಲು ಬ್ರಿಟನ್ ಮುಂದಾದಾಗ ಅಲ್ಲಿನ ಮೂಲ ನಿವಾಸಿಗಳು ಅಂತ ಹೇಳಲಾಗುವ ಅರಬ್ಬರು ಸಿಡಿದೆದ್ರು. ಹೀಗೆ ಪ್ಯಾಲೆಸ್ತೀನರು ಮತ್ತು ಯಹೂದಿಗಳ ನಡುವೆ ವೈಮನಸ್ಸು ಆರಂಭವಾಯಿತು. ಇನ್ನೊಂದ್ ಕಡೆ ಇದು ನಮ್ಮ ಪೂರ್ವಜರ ನಾಡು ಅಂತ ಯಹೂದಿಗಳು ನಂಬಿದ್ರು. 1920-1940 ಅವಧಿಯಲ್ಲಿ ಯುರೋಪ್ನಲ್ಲಿ ಯಹೂದಿಗಳ ವಿರುದ್ಧ ಭಾರಿ ದೌರ್ಜನ್ಯಗಳು ನಡೆದಾಗ ಅಲ್ಲಿದ್ದ ಯಹೂದಿಗಳು ಭಾರಿ ಸಂಖ್ಯೆಯಲ್ಲಿ ಪ್ಯಾಲೆಸ್ತೀನ್ ಕಡೆಗೆ ವಲಸೆ ಬರಲಾರಂಭಿಸಿದ್ರು. ಪರಿಣಾಮ ಪ್ಯಾಲೆಸ್ತೀನ್ನಲ್ಲಿ ಯಹೂದಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. 1947 ವಿಶ್ವಸಂಸ್ಥೆಯು ಯಹೂದಿಗಳು ಮತ್ತು ಅರಬ್ಬರಿಗೆ ಪ್ರತ್ಯೇಕ ದೇಶವನ್ನು ರಚಿಸಲು ಮುಂದಾಯಿತು. ಇದನ್ನ ಅರಬ್ಬರು ವಿರೋಧಿಸಿದ್ರು. ಕೊನೆಗೆ 1948 ಯಹೂದಿಗಳು ತಾವಿದ್ದ ಭೂಪ್ರದೇಶವನ್ನ ಇಸ್ರೇಲ್ ದೇಶ ಅಂತ ಘೋಷಿಸಿದ್ರು. ಅರಬ್ಬರಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಹೀಗಾಗಿ ಎರಡೂ ಕಡೆ ಭಾರಿ ಯುದ್ಧ ನಡೆದು ಅದು ಮುಗಿಯುವ ಹೊತ್ತಿಗೆ ಪ್ಯಾಲೆಸ್ತೀನ್ನ ಬಹುಭಾಗವು ಇಸ್ರೇಲ್ ಪಾಲಾಯಿತು. ಹೀಗೆ ಯಹೂದಿಗಳು ಮತ್ತು ಪ್ಯಾಲೆಸ್ತೀನರ ನಡುವೆ ಶುರುವಾದಂತಹ ದ್ವೇಷದ ಬೆಂಕಿ ಈಗಲೂ ಎರಡೂ ಕಡೆಯ ಜನರನ್ನ ಸುಡ್ತಲೇ ಇದೆ. ಇನ್ನು ಸ್ನೇಹಿತರೆ, ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಎಂಬುದು ಗೊತ್ತಿದ್ರು ಕೂಡ ಅಂತ ಬಲಿಷ್ಠ ರಾಷ್ಟ್ರದ ಮೇಲೆ ಏಕಾಏಕಿ ಹಮಾಸ್ ದಾಳಿ ನಡೆಸಿರೋದ್ರ ಹಿಂದೆ ಇರಾನ್ನ ಕೈವಾಡವಿರುವ ಸಾಧ್ಯತೆ ಹೆಚ್ಚಿದೆ. ಪ್ಯಾಲೆಸ್ತೀನ್ನ ಬಂಡುಕೋರರ ಪೈಕಿ ಹಮಾಸ್ ಅಷ್ಟೇನು ಬಲಿಷ್ಠವಾಗಿಯೂ ಇದ್ದಿರಲಿಲ್ಲ. ಆದ್ರೂ ಕೂಡ ಶನಿವಾರದ ದಾಳಿಯು ಇಸ್ರೇಲ್ನ ಇತಿಹಾಸದಲ್ಲೇ ಅತಿದೊಡ್ಡ ಗುಪ್ತಚರ ವೈಫಲ್ಯ ಅಂತಾನೆ ಹೇಳಬಹುದು. ಇವೆಲ್ಲದರ ನಡುವೆಯೂ ಸೌದಿ ಅರೇಬಿಯಾ ಮಾತ್ರ ಯಾರ ಕಡೆಯೂ ವಾಲದೆ ಶಾಂತಿ ಮಂತ್ರವನ್ನ ಪಠಿಸುವ ಮೂಲಕ ಜಾಣ್ಮೆ ಪ್ರದರ್ಶಿಸುವುದು ಗಮನಿಸಬೇಕಾದಂತಹ ಸಂಗತಿ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ, ಹಿಂದಿನಿಂದಲೂ ಯಾವುದೇ ಎರಡು ದೇಶಗಳ ನಡುವೆ ಯುದ್ಧ ನಡೆದಾಗ ಭಾರತವು ಯಾರ ಪರವೂ ವಹಿಸದೆ ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಪಾಶ್ಚಾತ್ಯ ರಾಷ್ಟ್ರಗಳ ತೀವ್ರ ಒತ್ತಡವಿದ್ರೂ ಕೂಡ ಭಾರತ ತನ್ನ ನಿಷ್ಪಕ್ಷ ನಿಲುವಿನಲ್ಲಿ ರಾಜಿ ಮಾಡಿಕೊಂಡಿರಲಿಲ್ಲ. ಆದರೆ ಈಗ ಇಸ್ರೇಲ್ ಮೇಲಿನ ಹಮಾಸ್ ದಾಳಿಯನ್ನ ಭಾರತ ಖಂಡಿಸಿರೋದು ಮಾತ್ರವಲ್ಲ, ತಾವು ಇಸ್ರೇಲ್ ಬೆಂಬಲಕ್ಕಿದ್ದೇವೆ ಅಂತ ಬಹಿರಂಗವಾಗಿ ಘೋಷಿಸಿದೆ. ಇದಕ್ಕೆ ಕಾರಣ ಇಸ್ರೇಲ್ ಮೇಲೆ ಯುದ್ಧ ಸಾರಿರೋದು ಹಮಾಸ್ ಎಂಬ ಉಗ್ರ ಸಂಘಟನೆ. ಭಯೋತ್ಪಾದನೆಯು ಇಡೀ ಜಗತ್ತಿಗೆ ಅಂಟಿರುವಂತಹ ಶಾಪ. ಭಾರತ ಕೂಡ ಭಯೋತ್ಪಾದನೆಯ ಕರಾಳ ಮುಖವನ್ನು ನೋಡಿರುವ ಕಾರಣ ಉಗ್ರವಾದದ ವಿರುದ್ಧ ಧ್ವನಿ ಎತ್ತಬೇಕಾಗಿರುವುದು ಇಂದಿನ ಅಗತ್ಯವೂ ಹೌದು. ಆ ನಿಟ್ಟಿನಲ್ಲಿ ಭಾರತದ ನಿಲುವನ್ನು ಒಪ್ಪಿಕೊಳ್ಳಬಹುದು. ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಇಸ್ರೇಲ್ ಜೊತೆಗಿನ ಭಾರತದ ನಂಟು ಬಲಗೊಳ್ತಾ ಇದೆ. ರಾಜತಾಂತ್ರಿಕ ಮತ್ತು ಆರ್ಥಿಕ ಬಾಂಧವ್ಯವನ್ನು ಆಳಗೊಳಿಸುವ ನಿಟ್ಟಿನಲ್ಲಿ ಭಾರತ ಇಸ್ರೇಲ್, ಯುಎಇ ಮತ್ತು ಅಮೆರಿಕ ಸೇರಿ I2U2 ಎಂಬ ಸಮೂಹವನ್ನು ರಚಿಸಿಕೊಂಡಿವೆ. ಇತ್ತೀಚೆಗೆ ಮುಕ್ತಾಯವಾದಂತಹ G20 ಶೃಂಗಸಭೆಯ ವೇಳೆ ಕೂಡ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ಗೂ ಹಸಿರು ನಿಶಾನೆ ದೊರೆತಿದೆ.